ಎರಡು ಚಮಚ ಹಾಕಿ ಒಂದು ಹಾಲಲ್ಲಿ ಒಂದು ಜೀನಿ ಪೌಡರ್ ಕುಡಿದ್ಬಿಟ್ಟಂತಂದ್ರೆ ನಿಮ್ಮದು ಏನು ರಿಕ್ವೈರ್ಮೆಂಟ್ಸ್ ಇದೆ ಕ್ಯಾಲೋರಿ ರಿಕ್ವೈರ್ಮೆಂಟ್ಸ್ ಅದು ಫುಲ್ ಫಿಲ್ ಆಗ್ಬಿಡುತ್ತೆ ಈ ಸಲ ಆರೋಗ್ಯದ ಬಗ್ಗೆ ನಾವೆಲ್ಲ ಮಾಡುವ ಯಾರಿಗೂ ಸ್ವೀಟ್ ಕೊಡೋದು ಬೇಡ ಎಲ್ಲರಿಗೂ ಒಂದೊಂದು ಜೀನಿ ಪೌಡರ್ ಕೊಡ್ಬಿಡೋಣ ಇದು ನವಂಬರ್ ತಿಂಗಳ ಸರ್ವೆ ಕ್ಷೇತ್ರ ಮಧುಗಿರಿ ತುಮಕೂರು ಜಿಲ್ಲೆಯಲ್ಲಿ ಗೌರಿಶಂಕರ್ ಜೆಡಿಎಸ್ ಇಂದ ಎರಡ್ ಸಾವಿರದ ಎಂಟರಲ್ಲಿ ಹೇಳ್ತಾರೆ ಎನ್ ರಾಜಣ್ಣ ಅವರು ಕಾಂಗ್ರೆಸ್ ಇಂದ ಎರಡ್ ಸಾವಿರದ ಹದ್ಮೂರಲ್ಲಿ ಗೆಲ್ತಾರೆ ಮತ್ತೆ ಎಸ್ ವೀರಭದ್ರಾಯ ಅವರು ಗೆಲ್ತಾರೆ ಎರಡ್ ಸಾವಿರದ ಹದಿನೆಂಟರಲ್ಲಿ ಚುನಾವಣೆಯಲ್ಲಿ ಬಿಜೆಪಿಯಿಂದ ಹನುಮಂತೇಗೌಡರು ಕನ್ಫರ್ಮ್ ಆಗಿದ್ರೆ ಆಲ್ಮೋಸ್ಟ್ ಕೆ ಎನ್ ರಾಜಣ್ಣ ಅವರು ಕಾಂಗ್ರೆಸ್ ಇಂದ ಕಳೆದ ಬಾರಿ ಸೋತಿರ್ತಾರೆ ಅರವತ್ತೊಂಬತ್ತು ಸಾವಿರದ ಒಂಬೈನೂರ ನಲವತ್ತೇಳು ಓಟನ್ನು ಅನ್ನು ತೆಗೆದುಕೊಂಡು ವೀರಭದ್ರಾಯ ಅವರು ಜೆಡಿಎಸ್ ಇಂದ ಎಂಬತ್ತೆಂಟು ಸಾವಿರ ಓಟ್ ಅನ್ನು ತಗೊಂಡಿರ್ತಾರೆ ಒಂದ್ ರೀತಿ ಹ್ಯೂಜ್ ವಿಕ್ಟರಿ ಅಂತ ಹೇಳ್ಬೋದು ಏನ್ ನಡೀತಿದೆ ಈ ಬಾರಿ ಕೂಡ ಟ್ರೆಂಡ್ ಇಲ್ಲಿ ಏನು ಅಂತಂದ್ರೆ ವೀರಭದ್ರ ಕಳೆದ ಬಾರಿ ಗೆದ್ರು ಹದಿನೆಂಟು ಸಾವಿರ ರಾಜಣ್ಣ ಅವರು ಅಪೋಸಿಟ್ ಹೌದು ಎಲ್ ಸಿ ನಾಗರಾಜ್ ಅಧಿಕಾರಿ ಎ ಸಿ ಇನ್ನು ರಾಜೀನಾಮೆ ಕೊಟ್ಟಿಲ್ಲ ಇನ್ನು ಅಲ್ಲೇ ಇದ್ದಾರೆ ಹೌದು ಅಧಿಕಾರದಲ್ಲಿ ವೀರಭದ್ರೆ ನಿಲ್ಲಲ್ಲ ಅಂತಂದ್ರು ಮತ್ತೆ ನಿವೃತ್ತಿ ಅಂದ್ರು ಗೊಂದಲ ಮಾಡ್ಕಂಡವ್ರ ರಾಜಣ್ಣ ಸ್ಟ್ರಾಂಗ್ ಖಂಡಿತ ರಾಜಣ್ಣ ಸ್ಟ್ರಾಂಗ್ ವಾಲ್ಮೀಕಿ ಸಮುದಾಯಕ್ಕೆ ಸೇರಿದವರು ಜಿಲ್ಲೆಲ್ಲ ಒಂದ್ ರೀತಿ ತನ್ನದೇ ಆದಂತ ಹೊಂದವ್ರೆ ಅವ್ರ ಮಗ ಎಮ್ ಎಲ್ ಸಿ ದೇವೇಗೌಡರು ಲೋಕಸಭೆ ಸೋಲಿ ಕಾಣಾನ ಇದೇ ರಾಜಣ್ಣ ಹೌದು ಜೆಡಿಎಸ್ ಕಾಂಗ್ರೆಸ್ ಮೈತ್ರಿ ಆಗಿದ್ರು ಸಹ ಓಟ್ ನ ಜೆಡಿಎಸ್ ಹಾಕ್ಸೆ ದೇವೇಗೌಡ್ರಿಗೆ ಹಾಕ್ಸಿದೆ ಬಿಜೆಪಿಯ ಬಸವರಾಜ್ ಗೋಟ್ ಹಾಕ್ಸಿದ್ ಇದೇ ರಾಜಣ್ಣ ಹಾಗ ದೇವೇಗೌಡರು ಹದಿನಾರು ಸಾವಿರ ಓಟಲ್ ಅಲ್ಲಿ ನನ್ನ ಸೋಲಿಗೆ ಕಾರಣ ಆದವ್ರನ್ನ ಸೋಲಿಸಿ ಅಂತ ಎಂ ಎಲ್ ಸಿ ಎಲೆಕ್ಷನ್ ಕರೆ ಕೊಡ್ತಾರೆ ದೇವೇಗೌಡ್ರು ಆಗ್ಲೂ ಸಹ ಗೆದ್ದಿದ್ದು ಇವ್ರ ಮಗ ರಾಜೇಂದ್ರ ಹೌದು ರಾಜಣ್ಣ ಸ್ಟ್ರಾಂಗ್ ಎಲ್ ಸಿ ನಾಗರಾಜ್ಗೆ ಟಿಕೆಟ್ ಕೊಡ್ತೀವಿ ಅಂತ ಭರವಸೆ ಕೊಟ್ಟಿರಂತೆ ಕುಮಾರಣ್ಣ ಆಮೇಲೆ ಯಾಕೋ ಆಚೆ ಇಚ್ಛೆ ಆಗ್ಬಿಟ್ಟಿದೆ ಎಲ್ ಸಿ ನಾಗರಾಜ್ ಇನ್ನು ರಾಜೀನಾಮೆ ಕೊಟ್ಟಿಲ್ಲ ಅವ್ರೇನ್ ಬರಬೇಕು ಅಂದ್ರೆ ಅವ್ರ ಪರವಾಗಿ ಒಂದು ಒಳ್ಳೆ ಒಲವಿದೆ ಹೌದು ಎಲ್ ಸಿ ನಾಗರಾಜ್ಗೆ ವೈಯಕ್ತಿಕವಾಗಿಲ್ಲ ಟಾರ್ಚರ್ ಕೊಟ್ಟಿದ್ದು ಸಮಸ್ಯೆ ಮಾಡಿದಿದೆ ಕೆ ಎನ್ ರಾಜಣ್ಣ ಒಂದು ಆರೋಪ ಅವು ಇವು ಆಚೆ ಈಚೆ ಎಲ್ಲ ಎಲ್ ಸಿ ನಾಗರಾಜ್ಗೆ ಜೆಡಿಎಸ್ ಟಿಕೆಟ್ ಕೊಟ್ರೆ ಗೆಲ್ತಾರೆ ಅನ್ನೋದು ಒಂದಿತ್ತು ಬಟ್ ವೀರಭದ್ರಯ್ಯನವರೇ ಆದ್ರೆ ರಾಜಣ್ಣ ಅನುಕೂಲ ಅಂತಿದೆ ಇನ್ನೊಂದ್ ಕಡೆ ಏನು ವೀರಭದ್ರಯ್ಯ ಒಕ್ಲಿಗರು ಕುಂಚ್ಟಿಗರು ಮತ್ತೊಂದ್ ಕಡೆ ಬಿಜೆಪಿಯಿಂದ ಹನುಮಂತೇಗೌಡ ಅಂತ ಹೆಂಗ್ ಲೀಡರ್ ಏ ತಾಳಪ್ಪ ಇಲ್ಲಿ ಜೆಡಿಎಸ್ ಹಾಕಿದ್ದು ಸಾಕು ಕಾಂಗ್ರೆಸ್ ಹಾಕಿದ್ ಸಾಕು ಅನ್ನೋರು ಹನ್ಮಂತೇಗೌಡ ಬಂದವನಲ್ಲ ಒಂದಷ್ಟ ಬೇಸಿಕಲಿ ಎಜುಕೇಟೆಡ್ ಚಿತ್ರದುರ್ಗ ಯುವ ಮೋರ್ಚಾ ಜಿಲ್ಲಾಧ್ಯಕ್ಷ ಇಲ್ಲಿ ಅವ್ರ ಶಿರಾ ಇದು ಮಧುಗಿರಿ ಮಧುಗಿರಿ ಸೊ ಹಾಗಾಗಿ ಯಂಗ್ಸ್ಟರ್ ಗಳೆಲ್ಲ ಒಂದ್ ಸ್ವಲ್ಪ ಹನುಮಂತೇಗೌಡ ಹನುಮಂತೇಗೌಡ ಅಂತ ಜಪ ಮಾಡ್ತಾವ್ರೆ ನೋಡ್ಬೇಕೇನಾಗತ್ತೆ ಅಂತ ಆದ್ರೆ ಈ ಕ್ಷಣಕ್ಕೆ ಕಳೆದ ಬಾರಿ ಕೂಡ ಕಾಂಗ್ರೆಸ್ ಮುನ್ನಡೆ ಇತ್ತು ಈಗಲೂ ಸಹ ಮಧುಗಿರಿಯಲ್ಲಿ ಕಾಂಗ್ರೆಸ್ ಮುನ್ನಡೆಯನ್ನು ಕಾಯ್ದುಕೊಂಡಿದೆ ವೀರಭದ್ರಯ್ಯ ಅವ್ರದ್ದು ನಾನೇ ನಿಲ್ತೀವಿ ಅಂತ ಹೇಳ್ತಾರ ನಿಲ್ತವ್ರ ಬಟ್ ಎಲ್ ಸಿ ನಾಗರಾಜ್ ಆಗ್ರೆ ಜೆಡಿಎಸ್ ಅನುಕೂಲ ಆಗೋದು ಅಂತ ಒಂದು ಚರ್ಚೆ ಇದೆ ಲೋಕಲಿ ವೀರ್ಭಯ್ ಭದ್ರ ಆದ್ರೆ ಆಗಲ್ಲ ಎಲ್ ಸಿ ನಾಗರಾಜ್ ಆದ್ರೆ ಓಕೆ ಅಂತ ಬಟ್ ಈಗಾಗಲೇ ವೀರಭದ್ರಇಂಗ್ ಮಾತಾಡ್ಬಿಟ್ಟವ್ರೆ ಎಲ್ ಸಿ ನಾಗರಾಜ್ ರಾಜೀನಾಮೆಗೆ ಕೊಟ್ಟೆಲ್ಲ ಬಂದು ಅಕಾಡೆ ಕೇಳಿದಿಲ್ಲ ಬಟ್ ಹನುಮಂತೇಗೌಡ ಬಿಜೆಪಿಯಿಂದ ಕಂಟೆಸ್ಟ್ ಮಾಡೋದು ಫಿಕ್ಸ್ ಈ ಕ್ಷಣಕ್ಕೆ ಈ ಕ್ಷಣಕ್ಕೆ ಮುಂದಕ್ಕೆ ಏನೋ ಗೊತ್ತಿಲ್ಲ ಈ ಕ್ಷಣಕ್ಕೆ ಸೊ ಎಲ್ಲವನ್ನು ಕೂಡ ಕಾದು ನೋಡ್ಬೇಕಾಗತ್ತೆ ತುಮಕೂರು ಜಿಲ್ಲೆಯ ಹನ್ನೊಂದು ವಿಧಾನಸಭಾ ಕ್ಷೇತ್ರಗಳಲ್ಲಿ ಕರ್ನಾಟಕ ಟಿವಿಯ ಮಗಾ ಸರ್ವೆ ಪ್ರಕಾರ ಒಟ್ಟಿಗೆ ಪ್ರೆಸೆಂಟ್ ಐದು ಎಂ ಎಲ್ ಎ ಬಿಜೆಪಿಯವರು ಇದ್ದಾರೆ ಮೂರ್ ಕಾಂಗ್ರೆಸ್ ಇದ್ದಾರೆ ಮೂರ್ ಜೆಡಿಎಸ್ ಅಕ್ಟೋಬರ್ ಸರ್ವೆ ನಾಲ್ಕು ಬಿಜೆಪಿ ಕಾಂಗ್ರೆಸ್ ತುಮಕೂರು ಜಿಲ್ಲೆಯ ನವೆಂಬರ್ ನ ಕರ್ನಾಟಕ ಟಿವಿಯ ಮೆಗಾ ಸರ್ವೆ ಮಗು ದಷ್ಟಪುಷ್ಟವಾಗಿ ಆರೋಗ್ಯವಾಗಿ ಬೆಳಿಬೇಕಂದ್ರೆ ತಾಯಿಯ ಎದೆಹಾಲು ಹಾಗೂ ಪೌಷ್ಟಿಕ ಆಹಾರ ಮುಖ್ಯ ಮೊದಲೆಲ್ಲ ನಮ್ಮ ಅಜ್ಜಿ ಮನೆಯಲ್ಲೇ ಸರಿ ಇಟ್ ಮಾಡ್ಕೊಡ್ತಿದ್ರು ಆದ್ರೀಗ ಜೀನಿ ಅವ್ರು ಮಾಡ್ತಿದ್ದಾರೆ ಯಾಕಂದ್ರೆ ಜೀನಿ ಸರಿ ಇಟ್ ಕೂಡ ನಮ್ಮ ಅಜ್ಜಿ ಮಾಡೋ ತರಾನೇ ಇದೆ ಥ್ಯಾಂಕ್ ಯು ಜೀನಿ